ಮಕರ ಸಂಕ್ರಾಂತಿ ಅನ್ನೋದಕ್ಕೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಬಹಳ ಜನ ಹೋಗ್ತಾರೆ ಕಲ್ಲು ಮುಳ್ಳುಂ ಕಾಲುಕ ಮೆತ್ತೈ ಶಬರಿಮಲೆಕ್ಕೆ ಭಗವಾನೇ ನಿತ್ಯ ಅನುಷ್ಠಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಿನ ದಿವಸ ಭಗವಂತನ ಕೃಪಾಕಟಾಕ್ಷಕ್ಕೆ ಎಲ್ಲ ರಶ್ ಇದ್ದಾಗಲೇ ಹೋಗಬೇಕು ಪಂಪಾ ನದಿಯ ಕ್ಷೇತ್ರದಲ್ಲಿ ಸರ್ಪಯೋಗದಿಂದ ಹೋಗ್ತಕ್ಕಂಥವ್ರು ಸಾಕಷ್ಟು ಜನ ಎಲ್ಲರೂ ಭಕ್ತರಾಗಿ ಸಂತೋಷ ಕಪ್ಪು ಬಟ್ಟೆ ಹಾಕೋದು ಶನಿ ಕರ್ಮಯೋಗದಲ್ಲಿ ಕಳ್ಕೊಳ್ಳಕ್ಕೆ ಅದಕ್ಕೆ ಎಷ್ಟೋ ಜನ ಹೆಂಗಸ್ರೇನು ಮಾಡ್ತಾರೆ ಏಯ್ ಅವನು ಮಾಲೆ ಹಾಕ್ಬಿಡು ಅವ್ನು ಕುಡಿಯೋದು ಬಿಟ್ಬಿಡ್ತಾನೆ ಒಂದಷ್ಟು ದಿವಸ ಶಬರಿಮಲೆಗೆ ಹೋಗೋರು ಸ್ವಲ್ಪ ಸೈಲೆಂಟ್ ಆಗಿರ್ತಾನೆ ಆಯ್ತು ಹೋಗ್ತಾನೆ ಅಲ್ಲಿ ಮಾಲೆ ಎತ್ತಿಟ್ನ ಅನ್ನೋಷ್ಟ್ರಲ್ಲಿ ಈ ಕಡೆ ಬರ್ತಾ ಸ್ಟಾರ್ಟ್ ಅಲ್ಲಿಂದ ನೈಂಟಿ ಸಿಕ್ಸ್ಟಿ ಎಲ್ಲ ಒನ್ ಟ್ವೆಂಟಿ ಎಲ್ಲ ಹಾಕೊಂಡ್ಬಿಡ್ತಾನೆ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಳ್ಳಿ ಒಬ್ಬ ಸಂತೋಷ ಪಡಿಸೋಕ್ಕೋಸ್ಕರ ನೀವು ಮಾಲೆ ಹಾಕೋದು ಇನ್ನೊಬ್ಬರಿಗೆ ಭಯಕ್ಕೆ ಪಡಿಸೋಕ್ಕೋಸ್ಕರ ಮಾಲೆ ಹಾಕೋದು ಅಥವಾ ಯಾವುದೇ ಒಂದು ಕಾರಣಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಈ ಥರ ಹಾಕೊಳ್ಳಾಗಿದ್ರೆ ಖಂಡಿತ ಹಾಕ್ಕೊಳ್ಳೇಬೇಡಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಪದ್ಧತಿಯನ್ನು ಬಿಡೋಕ್ಕೋಸ್ಕರ ಯಾವುದೇ ದುರ್ಜನ ಅನುಗ್ರಹವನ್ನು ಸಂಘ ಸೇರಬಾರ್ದು ಅನ್ನೋದಕ್ಕೋಸ್ಕರ ಬಿಡಕ್ಕೋಸ್ಕರ ಈ ಥರ ಮಾಲೆಗಳು ಹಾಕ್ಕೊಳ್ಳೋದು ಕಾರಣಾತೀತರಿಂದ ಅಲ್ಲ ಒಂದಷ್ಟು ದಿವಸ ಮಾಂಸ ತ್ಯಾಗ ಮಾಡೋಣ ಅಂದರೆ ಕಬ್ಬೆಟ್ಟೆ ಹಾಕಿ ಕೂಡ ಅವನಿಗೆ ಬೇಡ ಬೇಡ ತಿನ್ನೋದು ಬೇಡ ಅಂತ ಹೇಳಿ ಆ ರೀತಿ ಮಾಡ್ಕೊಳ್ಳೋದು ಯಾವುದು ತಿಳ್ಕೊಳ್ಳಿ ಈ ಮಾರ್ಗಳಿ ಮಾಸ ಅಂತ ತಮಿಳ್ನಾಡಲ್ಲಿ ನಾವು ನೀವು ಹೇಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯ ಪುಷ್ಯ ಮಾಸ ಅಂತ ಕರ್ನಾಟಕದಲ್ಲಿ ಅನುಗ್ರಹ ಸಿದ್ಧಿಯಾಗಿರ್ತಕ್ಕಂಥ ಧನುರ್ಮಾಸ ಅಂತಕ್ಕಂಥ ಆಂತರದಲ್ಲಿ ಈ ಒಂದು ಪ್ರಾಂತದಲ್ಲಿ ನಾವು ಬಂದಿರತಕ್ಕಂಥ ವಿಶೇಷತೆ ಶಂಕರಾಂತಿ ಅಂತಕ್ಕಂಥ ಸಮಯದಲ್ಲಿ ನಿಮಗೆ ಮೊದಲೇ ಹೇಳಿದ್ದೀನಿ ಈಶ್ವರನ ಅನುಗ್ರಹದಲ್ಲಿ ಪಾರ್ವತಿ ಪರಮೇಶ್ವರ್ ಭೂಲೋಕಕ್ಕೆ ಸ್ಪರ್ಶ ಮಾಡ್ತಕ್ಕಂಥದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಇಡೀ ಜಗತ್ತ ವಿಶ್ವ ಅನುಗ್ರಹದಲ್ಲಿ ವೀರಶೈವ ಅನುಗ್ರಹದಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರತಕ್ಕಂಥ ಪಂಚಪೀಠದಲ್ಲಿ ಉಜ್ಜಯಿನಿ ಮಹಾಪೀಠ ಕೇದಾರ್ ಮಹಾಪೀಠ ರಂಭಾಪುರಿ ಜಗದ್ಗುರುಗಳ ಪೀಠ ಶ್ರೀಶೈಲ ಮಲ್ಲಿಕಾರ್ಜುನ ಪೀಠ ಈ ಶ್ರೀಶೈಲ ಮಲ್ಲಿಕಾರ್ಜುನ ಪೀಠದಲ್ಲಿ ಭ್ರಹ್ಮಾಂಬಿಕನು ಸುತ್ತಾಕೂತಿರೋದ್ರಿಂದ ಏಕಕಾಲಕ್ಕೆ ಇವತ್ತಿನ ದಿವಸ ಆಂಧ್ರ ಪ್ರಾಂತದಲ್ಲಿ ಪ್ರತಿಯೊಬ್ಬರು ಆಚರಿಸ್ತಕ್ಕಂಥ ಸಂಕ್ರಾಂತಿ ಶ್ರೀಶೈಲದಲ್ಲಿ ಅದಕ್ಕೆ ಶ್ರೀಶೈಲದಿಂದ ಮಹಾನಂದಿ ತೀರದಲ್ಲಿ ತೆಲಂಗಾಣ ಅಂತ ಏನಿವತ್ತಿಂದ ರಾಷ್ಟ್ರ ದೇಹದಲ್ಲಿದೆ ಇವತ್ತಿನ ದಿವಸ ಆಂಧ್ರ ಪ್ರಾಂತದಲ್ಲಿದೆ ಎರಡೂ ರಾಜ್ಯಗಳು ವಿಭಿನ್ನವಾಗ್ತಕ್ಕಂಥ ವಿಚಾರಗಳೇನಕ್ಕೆ ಅಂದರೆ ಅಂದಿನ ಕಾಲದ ರಾಯಲಸೀಮ ಯಾಕೆಂದ್ರೆ ನರಸಿಂಹಸ್ವಾಮಿಯ ಒಂದು ಕ್ಷೇತ್ರ ವಿಶೇಷವಾಗಿ ಸಿಂಹಾಚಲ ಇಲ್ಲಿ ಕೂಡ ಸಂಕ್ರಾಂತಿ ಆಚರಿಸ್ತಾರೆ ಎಷ್ಟು ವರ್ಷಕ್ಕೆ ವರ್ಷಕ್ಕೆಂದ್ರೆ ಹನ್ನೆರಡು ವರ್ಷಕ್ಕೊಂದು ಸಲ ಸಂಕ್ರಾಂತಿ ಬಹಳ ವಿಭಿನ್ನವಾಗಿ ಆಚರಿಸ್ತಾರೆ ಸಿಂಹಾಚಲದಲ್ಲಿ ಸಿಂಹಾಚಲದಲ್ಲಿ ಆ ಈಶ್ವರ ಸಿಂಹಾಚಲ ಆ ಈಶ್ವರನ ಲಿಂಗವನ್ನ ಗಂಧದಿಂದ ಮೆತ್ತಿರೋದು ಎಲ್ಲ ತೆಗಿತಾ ಇದ್ರೆ ಒಳಗಡೆ ನರಸಿಂಹ ಕಾಣ್ತಾನೆ ಅಂದು ಸಂಕ್ರಾಂತಿ ವಿಭಿನ್ನ ಅದಕ್ಕೆ ಸೂರ್ಯ ಅಲ್ಲೇ ಬಂದು ತೇಜಸ್ಸು ಇವತ್ತು ಬೆಂಗಳೂರಲ್ಲಿ ಮಕರ ಸಂಕ್ರಮಣಾಂತ ವಿಚಾರದಲ್ಲಿ ಗವಿಗಂಗಾಧ್ರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಬಂದು ಆ ಈಶ್ವರನ ಮೇಲೆ ಪ್ರಕಟವಾಗ್ತಕ್ಕಂಥ ಒಂದು ಸಮಯ ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂಕ್ರಾಂತಿ ಹಬ್ಬಗಳು ನಾನಾ ರೀತಿಯಾದ ಆಚರಣೆಗಳು ಅಂದಿನಿಂದ ಇಂದಿನ ಕಾಲದವರೆಗೂ ಸತ್ಯ ಸತ್ಯ ಸತ್ಯಾನಕ್ಕೆ ಸೂರ್ಯನಿಗೆ ಸಾಕ್ಷಿಯಾಗಿರೋದಕ್ಕೆ ಅಂಥ ಒಂದು ಸೂರ್ಯ ಛಾಯಾದೇವಿಯನ್ನು ತೊಗೊಂಡು ಹೊಟ್ಟು ನಮ್ಮೆಲ್ಲರ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಸಂಪೂರ್ಣ ವರಮಾಲಕ್ಷ್ಮಿ ಮಹಾಸಂಸ್ಥಾನದಿಂದ ಶನೇಶ್ಚರನಿಗೆ ವಿಶೇಷವಾಗಿ ಪ್ರಳಯ ರೂಢ ಶನೇಶ್ಚರ ಮಹಾಯಾಗ ಪ್ರಳಯವನ್ನ ಆಗತಕ್ಕಂಥ ವಿಚಾರ ಪ್ರಕೃತಿಯ ಲಯವಾಗುವ ವಿಚಾರ ಸತ್ಯ ಆದರೆ ಪ್ರಳಯದಲ್ಲಿ ಎಲ್ಲರೂ ಸಾಯೋದು ಸತ್ಯವಲ್ಲ ನಿಜವಾಗಲೂ ಸಾಕಷ್ಟು ಜನ ಹೋಗೋದು ಸತ್ಯ ಆದರೆ ಎಷ್ಟು ಜನ ಉಳಿತಾರೆ ಎಷ್ಟು ಜನ ಸಾಯ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಆದರೂ ಭಗವಂತ ನಿಷ್ಠಾನುಷ್ಠಾನದಲ್ಲಿ ನಾವು ಅಲ್ಲದೇ ಇದ್ದರೂ ದೇವರ ದೂತರಾಗಿ ಹಿಮಾಲಯದ ಬಂದಿರತಕ್ಕಂಥ ವಾಕ್ಯಗಳನ್ನ ಪರಿಪಾಲನೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ವಿಚಾರದಲ್ಲಿ ಶಿವರಾತ್ರಿ ಎಂದು ಸಾವಿರದ ಎಂಟುನೂರ ಎಂಬತ್ತು ವರ್ಷಕ್ಕೊಮ್ಮೆ ವಿಶೇಷವಾಗಿರ್ತಕ್ಕಂಥ ಈ ಶನಿ ಜಯಂತಿ ಬಿದ್ದಾಗ ಮಾಘ ಮಾಸ ವಿಶೇಷವಾಗಿ ಅನುಗ್ರಹ ಸಿದ್ಧಿಯಾಗಿ ಮಾಸ ಶಿವರಾತ್ರಿ ಅಂತ ಕರಿತೀವಿ ಶಿವರಾತ್ರಿ ಅಂತ ಅವತ್ತೇ ಬಿದ್ದಿದೆ ಪ್ರದೋಷ ಕಾಲವೂ ಬಿದ್ದಿದೆ ಶ್ರವಣ ನಕ್ಷತ್ರ ಅವತ್ತು ಸುವಾರ್ವೇ ಬಿದ್ದಿದೆ ಎಷ್ಟು ವೈಶಿಷ್ಟ್ಯತೆ ಅಂದರೆ ಆ ದಿನ ಯಾರು ಕರ್ಮವನ್ನ ಕಳ್ಕೊಳ್ಳೋಕ್ಕೆ ತಮ್ಮ ತಮ್ಮ ಎಳ್ಳನ್ನ ನಾವುಗಳು ಕರಿ ಎಳ್ಳನ್ನು ತಂದು ಶನೇಶ್ವರನಿಗೆ ಅವನ ಹವಿಸ್ ಕೊಟ್ಟಾಗ ಇಂದ್ರನಿಗೆ ಹೇಗೆ ಹವಿಸ್ಸನ್ನು ಕೊಟ್ಟರು ಆ ರೀತಿ ಹವಿಸ್ಸನ್ನು ನೀವು ಶನೇಶ್ವರನ ಕೊಟ್ಟಾಗ ನನ್ನ ಕರ್ಮ ಕಳ್ಕೊಳಪ್ಪ ಅದರಲ್ಲಿ ಕಪ್ಪು ಬಟ್ಟೆ ಎಳ್ಳು ಲಾವಂಚ ಬೆಳ್ಳಿಯ ಪ್ರತಿಮೆ ಪಂಚ ಲೋಹಗಳು ಸಮೀ ವೃಕ್ಷ ಇಷ್ಟನ್ನು ಹಾಕಿ ಗಂಟನ್ನು ಕಟ್ಟಿ ಮಾಂಸಾಹಾರವನ್ನು ಕಟ್ಟಿದ ದಿನದ ಶನಿ ಯಾಗದ ಮುಗಿಯೋವರೆಗೂ ತದನಂತರ ನಲವತ್ತೆಂಟು ದಿವಸಗಳ ಕಾಲ ಯಾರು ಪರಿಪೂರ್ಣವಾಗಿ ಬಿಡ್ತಾರೋ ಕರ್ಮಗಳನ್ನು ಕಳ್ಕೊಂತೆ ಇಲ್ಲದಿದ್ದರೆ ದೇವರಾಣೆ ಹೇಳ್ತೀನಿ ನಿಜವಾಗ್ಲೂ ಎಲ್ಲರೂ ಸರ್ವನಾಶ ಯಾವ ಕಾಲಕ್ಕೂ ಆ ಸರ್ವನಾಶಕ್ಕೆ ಕಾರಣ ಯಾರೋ ನಿಮಗೆ ನೀವೇ ತ್ಯಾಗವನ್ನೇ ಮಾಡದೇ ಇರೋ ಮನುಷ್ಯನಿಗೆ ಉಪಪ್ರಾಣಿಯಾಗಿರೋವನಿಗೆ ಪರಿವರ್ತನೆ ಮಾಡೋಕ್ಕೆ ಆಂಜನೇಯನೇ ಸಾಟಿ ಭಗವಂತನ ಕೃಪಾಕಟಾಕ್ಷ ಮುತ್ತುರಾಯ ಸ್ವಾಮಿ ಕ್ಷೇತ್ರ ಕೊಮ್ಮಘಟ್ಟ ನಾವು ನೀವು ನೋಡಿರತಕ್ಕಂಥ ಸುಳೀಕೆರೆ ಗ್ರಾಮ ತಾವರೆಕೆರೆ ಅಂಚಿನಲ್ಲಿ ಆ ತಾವರೆಕೆರೆಗೂ ವಿಶೇಷವಾಗಿರ್ತಕ್ಕಂಥ ಮಾಗಡಿ ರೋಡಿಂದ ಹಿಡಿದು ಕೆಂಗ್ ಉಪನಗರದವರೆಗೂ ಮಧ್ಯಭಾಗದಲ್ಲಿ ಕೊಮ್ಮಘಟ್ಟ ಕಾಡಿನ ಮಧ್ಯದಲ್ಲೇ ಈ ಕ್ಷೇತ್ರ ಛಾಯಾದೇವಿಯ ಕ್ಷೇತ್ರ ಇಲ್ಲಿ ಮಹಾಯಾಗ ನೀವೆಲ್ಲ ಯಾಗಕ್ಕೆ ಬಂದು ಆ ವಿಶೇಷವಾಗಿರ್ತಕ್ಕಂಥ ರಸೀದಿಗಳನ್ನು ತಗೊಳ್ಳೋಕ್ಕೆ ಕೊನೆಯ ದಿನಾಂಕವೇ ಇದೇ ಜನವರಿ ಮೂವತ್ತೊಂದನೇ ತಾರೀಕು ಕೊನೆ ಅದಾದ್ಮೇಲೆ ಜಲ ನೀವು ಬೇಕು ಅಂದ್ರೆ ಗಂಟನ್ನು ಮನೆ ಕಟ್ಟಿದ್ರು ಪ್ರಯೋಜನವಿಲ್ಲ ಆದರೆ ವಿದೇಶದಿಂದ ಬೇರೆ ಊರಿಂದ ಬಂದಿರತಕ್ಕಂಥವರು ಗಂಟುಗಳನ್ನ ನೆರವಾಗಿರ್ತಕ್ಕಂಥವ್ರಿಗೆ ಅಲ್ಲಿ ವಿಶೇಷವಾಗಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ಲಾಸ್ಟ್ ಆಗಿರೋದ ಇಪ್ಪತ್ತನೇ ತಾರೀಕು ಫೆಬ್ರವರಿದೊಳಗೆ ಮೂರು ದಿವಸಗಳ ಅವಗಳಲ್ಲಿ ಅಲ್ಲೇ ರಸೀದಿಗಳು ದೇವಸ್ಥಾನದ ಹತ್ರನೇ ಹಾಕೋಕ್ಕೆ ಅವಕಾಶ ಆ ರಸೀದಿಗಳನ್ನ ಪಡೆದು ಸಾಲಾಗಿ ಬರಬೇಕು ಎಲ್ಲರೂ ಸೀರೆ ರೌಕೆ ಬಟ್ಟೆ ಲಂಗಾ ಧಾವಣಿ ಮೊಬೈಲ್ ಫೋನುಗಳು ನಿಷೇಧ ವಿಶೇಷವಾಗಿ ಮೊಬೈಲ್ ಫೋನುಗಳು ಬಿಟ್ಟು ಪಾದರಶಗಳು ಮನೆಗಳಲ್ಲಾದರೂ ಸರಿ ಗಾಡಿಗಳಲ್ಲಾದರೂ ಬಿಡಬೇಕು ಇದನ್ನೆಲ್ಲ ಬಿಟ್ಟು ಬಿಸಾಕಿ ಶ್ವೇತ ವಸ್ತ್ರವನ್ನಾದರೂ ಸರಿ ಬಣ್ಣದ ವಸ್ತ್ರವನ್ನಾದರೂ ಸರಿ ನೀವು ಪಂಚೆ ಶಲ್ಯಗಳನ್ನು ಹಾಕೊಂಬರ್ತಕ್ಕಂಥದ್ದು ಗೌರವದಿಂದ ಭಾರತ ದೇಶ ಸಂಸ್ಕಾರವನ್ನು ಹೊಂದ್ಕೊಂಡು ಕರ್ಮದೇವತೆ ಮಹಾಗಣಪತಿ ನಮಸ್ಕಾರ ಮಾಡಿಕೊಂಡು ಕರ್ಮದೇವತೆ ಆಗಿರ್ತಕ್ಕಂಥ ಶನೇಶ್ವರ ನಮಸ್ಕಾರ ಮಾಡಿಕೊಂಡು ನೀವು ಮಡ್ಲಕ್ಕಿಂತ ತುಂಬತಕ್ಕಂಥವರೆಲ್ಲರೂ ಮಡ್ಲಕ್ಕಿನ ತುಂಬಿ ನೀವು ವಿಶೇಷವಾಗಿ ಹರ್ಷದಿಂದ ನಾವು ಕರ್ಮನ ಕಳ್ಕೊಂಡಿದ್ದೀವಿ ಶನೇಶ್ವರ ಈಗ ಈಶ್ವರನಿಗೆ ಅಭಿಷೇಕ ಮಾಡಿ ಫಲವನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋದೇ ವೈಶಿಷ್ಟ್ಯತೆ ಇದೆಲ್ಲ ಸುಂದರವಾಗಿರ್ತಕ್ಕಂಥ ಈ ಜೀವ ಚೆನ್ನಾಗಿರಲಿ ಎಲ್ಲರ ರಕ್ಷಣೆ ಮಾಡಲಿ ಅಂತಲೇ ಮಾಡ್ತಾ ಇರೋ ಏಕೈಕ ಧರ್ಮಯಾಗ ಕಲಿಯುಗದ ಕೊನೆ ಕರ್ಮಯಾಗ ಸಂಪೂರ್ಣ ವರ್ಮಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಈ ಸಂಕ್ರಾಂತಿಯಿಂದ ನಾವು ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಮೇಲೆ ಮಾರ್ಚೇ ಮಾಡ್ತೀವೋ ಭಗವತಿ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗ್ತೀವೋ ಇಡೀ ಜಗತ್ತನ್ನು ಸಂಚಾರ ಮಾಡ್ತೀವೋ ಲೋಕಕ್ಷೇಮ ವಹಾಮಿಹಂ ಅಂತ ವಸುದೇವ ಕುಟುಂಬಕಂ ಅಂತ ಜಾತಿ ಮತ ಮಾತ್ರ ಹೇಳ್ತಿದ್ದೀನಿ ಎಲ್ಲರೂ ನಾನೀ ಜಾತಿ ಮೇಲ್ ಜಾತಿ ಕೀಳ್ ಜಾತಿ ಅಂತ ದಯವಿಟ್ಟು ಎಲ್ಲರೂ ಬಿಟ್ಟು ಬಿಸಿ ಹಾಕಿ ಜಗತ್ತಲ್ಲಿರೋದೇ ಒಂದು ಜಾತಿ ಜಗತ್ತಲ್ಲಿರ್ತಕ್ಕಂಥದ್ದು ಎರಡು ಜಾತಿ ಆ ಒಂದು ಜಾತಿ ಆಗಿದ್ದರು ಎರಡು ಜಾತಿಯಾಗಿರೋದು ಲಿಂಗೈಕ್ಯವಾಗಿರ್ತಕ್ಕಂಥ ಪುರುಷ ಮತ್ತು ಸ್ತ್ರೀ ಮಾತ್ರ ಇಡೀ ಜಗತ್ ಶಕ್ತಿಯ ಅಂಶವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ನಾಳೆ ತಮ್ಮ ಈಗುಗಳನ್ನ ಇಟ್ಕೊಂಡು ಜಗಳಗಳು ಮಾಡಬಾರ್ದು ಸಮಯೋಚಿತ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಸುಖವಾಗಿರಬೇಕು ಎಲ್ಲರೂ ಒಬ್ರಿಗೊಬ್ಬರು ರಕ್ಷಣೆಗೆ ನಿಂತ್ಕೋಬೇಕು ಇದೇ ಭಾರತ ಸಂಸ್ಕಾರ ಸನಾತನ ಧರ್ಮದ ಮೌಲ್ಯಗಳು ಅದಕ್ಕೆ ನಾವು ನೀವು ಹೇಳ್ತಕ್ಕಂಥ ಈ ಲೋಕ ಸಮಸ್ಥವನ್ನು ಸುಖವಾಗಿಡಬೇಕು ಅಂದರೆ ಕ್ರಿಮಿ ಕೀಟ ಜೀವ ರಾಶಿ ಪಕ್ಷಿ ಪ್ರಾಣಿ ಗಿಡಗಳೆಲ್ಲರೂ ಸುಖವಾಗಿರಲಿ ಅದಕ್ಕೆ ಇಡೀ ಸಂಕ್ರಾಂತಿಯಿಂದ ನೀವುಗಳೆಲ್ಲ ನಾವು ನೀವು ಹೇಳ್ತಕ್ಕಂಥದ್ದು ಪೊಂಗಲೋ ಪೊಂಗಲ್ ಅಂತೀವಿ ಯಾತಕ್ಕೆ ಅಂದ್ರೆ ತಮಿಳ್ನಾಡಲ್ಲಿ ಅಂತಾರೆ ಯಾತಕ್ಕೆ ಅಂದ್ರೆ ರೋಗಗಳನ್ನು ಓಡಿಸು ಅವರೆಲ್ಲ ಹಾಡು ಹೇಳ್ತಾರೆ ಅಳ್ತಾರೆ ಅನ್ಕೊಂತೀವಿ ಆ ರೋಗಗಳನ್ನು ಓಡಿಸು ಅಂತ ಅದೇ ಹಳೆ ಬಟ್ಟೆಗಳನ್ನು ಎಲ್ಲ ವಿಶೇಷವಾಗಿರತಕ್ಕ ಕಡ್ಡಿಗಳನ್ನು ಎಲ್ಲ ವಿಶೇಷವಾಗಿ ಹಳೆ ಪಾತ್ರೆಗಳನ್ನು ಎಲ್ಲ ಕಾಮಗಳನ್ನು ದಹನ ಮಾಡೋಕ್ಕೆ ವಿಶೇಷವಾಗಿ ಬೆಗ್ನಿ ಅಗ್ನಿ ಜ್ವಾಲೆಯನ್ನು ಹಾಕ್ತಾರೆ ಆ ಬೆಂಕಿ ಅಗ್ನಿ ಜ್ವಾಲೆಯನ್ನು ಹಾಕಿ ಹಸುಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಕಾಮದಲ್ಲಿ ದಹನವಾಗಬೇಕು ಅಂದರೆ ರೋಗಗಳು ದಹನವಾಗಬೇಕು ಅಪೇಕ್ಷೆಗಳು ದಹನವಾಗಬೇಕು ಇಟ್ಕೊಂಡಿರೋನ ಆಸೆಗಳನ್ನ ಮಾತ್ರ ಪೂರೈಸಬೇಕು ಅಂತ ಹೇಳಿ ಆ ಪೊಂಗಲನ್ನು ಉಕ್ಕಿಸ್ತಾ ಇರತಕ್ಕಂಥದ್ದು ಎಲ್ಲ ಅವರವರ ಮನೆ ಭಾಗದಲ್ಲಿ ಎಲ್ಲರೂ ಅವರವರ ಮನೆಯವ್ರಿಗೆ ಮಾಡ್ಕೊಳ್ಳಲ್ಲ ಎಲ್ಲರೂ ಹೊರಗಡೆ ಬಂದು ಎಲ್ಲ ಆನೆ ಆ ಏರಿಯಾ ಪೂರ್ತಿ ಮಾಡ್ಕೊತಿದ್ದೀವಿ ನಮ್ಮೆಲ್ಲ ಇಡೀ ಏರಿಯಾ ಚೆನ್ನಾಗಿರಲಿ ಏರಿಯಾ ಚೆನ್ನಾಗಿದ್ರೆ ಶ್ವೇಚ ಅನುಗ್ರಹ ಆಗ್ತಾ ಇದ್ರೆ ಏರಿಯಾ ಜೊತೆ ದೇಶ ಚೆನ್ನಾಗಿರುತ್ತೆ ದೇಶ ಜೊತೆ ಪ್ರಪಂಚ ಚೆನ್ನಾಗಿರುತ್ತೆ ಹಾಗೆ ಒಂದೊಂದಾಗಿ ಚೆನ್ನಾಗಿರ್ತಕ್ಕಂಥ ಅವಕಾಶ ಎಲ್ರಿಗೂ ಹೊಂದಲಿ ಅಂತ ಪೊಂಗಲ್ ಅದಕ್ಕೆ ಸಿಹಿ ಪೊಂಗಲ್ ಸಕ್ಕರೆ ಪೊಂಗಲ್ ಎಲ್ಲಿಂದ ಮಾಡೋದು ಬೆಲ್ಲದಿಂದ ಅದಕ್ಕೆ ಬೆಳ್ಳ ಎಳ್ಳು ನಾವು ಪೊಂಗಲ್ ಮಾಡ ಹಂಚಕ್ಕಾಗದೇ ಇದ್ದಾಗ ಬೆಲ್ಲವನ್ನು ಹಂಚಿ ಸಿಹಿಯನ್ನು ಹಂಚಿ ಮಧುವನ್ನ ಹಂಚಿ ಪ್ರಿಯಾಮ್ ದೇವಿ ಇನ್ನ ಮೇಲೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಿಗೂ ಸಕ್ಕರೆಗಳನ್ನ ತಿನ್ನಬೇಡಿ ಕಾಫಿಗಳಿಗೆ ಹಾಕೋಬೇಡಿ ತಿಂಡಿ ತೀರ್ಥಗಳಿಗೆ ಕಾಫಿ ಹಾಕೋಬೇಡಿ ಯಾವ ಕಾಲಕ್ಕೂ ಸಕ್ಕರೆಗಳು ಟೀ ಕಾಫಿ ಅಂತ ಮನೆಯಲ್ಲಿ ಯಾವ ಕಾರಣಕ್ಕೂ ಸಕ್ಕರೆ ಬಿಟ್ಟು ಎಲ್ಲರೂ ಬೆಲ್ಲವನ್ನು ಉಪಯೋಗಿಸಿ ನೇರವಾಗಿರಿ ಆರೋಗ್ಯವಾಗಿರಿ ಯಾಕೆಂದರೆ ರೋಗಗಳು ಹೆಚ್ಚು ಇನ್ನು ಮೇಲೆ ಆ ರೋಗಗಳನ್ನು ತಡೆಯೋಕ್ಕೆ ಏಕೈಕ ಧರ್ಮ ಮಾರ್ಗ ವಿಶೇಷವಾಗಿರ್ತಕ್ಕಂಥ ಈ ಸಂಕ್ರಾಂತಿಯಿಂದ ನಿಮ್ಮೆಲ್ಲರಿಗೂ ಸುಖ ಜೀವನ ಸಂತೋಷ ಜೀವನ ಇರಲಿ ಅಂತ ಪೆನ್ ಪೇಪರ್ ಇಟ್ಕೊಂಡಿರಿ ಒಂದು ವಿಶೇಷವಾದ ವಿಚಾರ ಹೇಳಿಸ್ತೀನಿ ಯಾವ್ಯಾವ ಊರಲ್ಲಿ ಏನೇನು ಎತ್ತ ಅಂತ ತಿಳ್ಕೊಡ್ತೀನಿ ಅದಕ್ಕೆ ಕಾಯ್ತಾಯಿರಿ ಇವಾಗ ಬಂದೆ ಕುರಿ ಒಟ್ನಲ್ಲಿ ಪ್ರಳಯ ರುದ್ರ ಮಹಾಯಾಗಕ್ಕೆ ಎಲ್ಲರಿಗೂ ಆಹ್ವಾನವನ್ನ ಇಟ್ಟಿದ್ದೀರಾ ನಿಮ್ಮ ಕರ್ಮಗಳನ್ನ ಕಳ್ಕೊಳ್ಳೋ ಯೋಗವನ್ನ ಪಡೆಯಿರಿ ಅಂತ ಕೂಡ ಹೇಳ್ತಾ ಇದ್ರಿ ಜೊತೆಗೆ ಸಕ್ಕರೆಯನ್ನ ದಯಮಾಡಿ ಎಲ್ಲರೂ ತ್ಯಜಿಸಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಬೆಲ್ಲವನ್ನ ಹೋಗಿಸಿ ಅಂತ ಹೇಳಿದ್ರಿ